ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜುಲೈ 2020 ಮಿಥುನ ರಾಶಿ ಇಲ್ಲ ಜಮಿನಿ ಈ ಮೂನ್ ಸೈನ್ಗೆ ಹೇಗಿರುತ್ತೆ ಅಂತ, ಈ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರಹಗಳ ಸ್ಥಿತಿ ಹೀಗಿರುತ್ತೆ. ರವಿ ರಾಶಿ ಅಧಿಪತಿಯಾದ ಬುಧ ವಕ್ರಿಯಾಗಿ ಮತ್ತು ರಾಹು ಒಂದರಲ್ಲಿ, ವಕ್ರಿ ಗುರು ಹಾಗೂ ಕೇತು ಸಪ್ತಮದಲ್ಲಿ ಅಂದರೆ 7ರಲ್ಲಿ, ವಕ್ರಿ ಶನಿ 8ರಲ್ಲಿ, ಕುಜ 10ರಲ್ಲಿ ಮತ್ತು ಶುಕ್ರ 12ರಲ್ಲಿ ಇರ್ತಾರೆ. ಸೊ ಈ ತಿಂಗಳು ನಿಮಗೆ ಗ್ರಹಗಳು ಪಾಸಿಟಿವ್ ಗ್ರಹಗಳು ಕಮ್ಮಿ ಮತ್ತು ನೆಗೆಟಿವ್ ಗ್ರಹಗಳು ಜಾಸ್ತಿ. ಅಂದರೆ ಇವಾಗ ಪಾಸಿಟಿವ್ ಗ್ರಹಗಳನ್ನ ತೊಗೋಬೇಕು ಅಂತಂದರೆ ಶುಕ್ರ ಹಾಗೂ ಗುರು, ಇನ್ನು ಮಿಕ್ಕಿದ್ದೆಲ್ಲ ಗ್ರಹಗಳು ನೆಗೆಟಿವ್ ಆಗೇ ಇರುತ್ತೆ. ಸೊ ಇವಾಗ ಇದು ಒಂಥರ ಈ ಚಾಲೆಂಜಿಂಗ್ ಅಂತ ಹೇಳ್ಬೋದು ಈ ತಿಂಗಳು ನಿಮಗೆ, ಯಾಕಂದರೆ ಗ್ರಹಣದ ಒಂದು ಫಲ ಏನಿದೆ ಅದು ಸಂಪೂರ್ಣವಾಗಿ ಇವಾಗ ನಿಮಗೆ ಸಿಗುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ಕಷ್ಟ ಎದುರಿಸ್ಬೋದು, ನಿಮ್ಮ ಕಾನ್ಫಿಡೆನ್ಸು ಸ್ವಲ್ಪ ಕಮ್ಮಿ ಇರ್ಬೋದು, ಮತ್ತು ಗ್ರಹಗಳು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಈ ತಿಂಗಳು ಏನು ಅಂತಂದರೆ ನಿಮ್ಮ ಒಂದು ವಿವೇಕ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನಂತೀವಿ, ಮತ್ತು ನಿಮ್ಮ ಒಂದು ಕಾನ್ಫಿಡೆನ್ಸ್ ಏನಿದೆ ಅದರಿಂದ ನೀವು ಈ ತಿಂಗಳು ಮುಂದೆ ಹೋಗಬೇಕು. ಮತ್ತು ಆರೋಗ್ಯದ ಬಗ್ಗೆ ಕೂಡ ತುಂಬ ಕಾಳಜಿ ವಹಿಸಬೇಕು, ಯಾಕಂತಂದರೆ ಆರೋಗ್ಯನೂ ಸ್ವಲ್ಪ ಏರುಪೇರಾಗುತ್ತೆ ಆರೋಗ್ಯದಲ್ಲಿ. ಮತ್ತು ನೀವು ಒಂಚೂರು ಕೇರ್ಲೆಸ್ ಆಗಿದ್ದರೆ ಲಾಸ್ಗಳು ಕೂಡ ಜಾಸ್ತಿ ನೋಡ್ತೀರಾ ಈ ತಿಂಗಳು. ಸೊ ಇವಾಗ ಆರೋಗ್ಯ ಹೇಗಿರುತ್ತೆ ಅಂತ ನೋಡೋಣ. ಕಣ್ಣಿನ ತೊಂದರೆ, ಮನಸ್ಸಿನ ಚಂಚಲತೆ ಇದಿರ್ಬೋದು, ಮತ್ತು ಕೋಪದಲ್ಲಿ ಒಂಥರ ರೈಸ್ ಆ್ಯಂಡ್ ಫಾಲ್ ಅಂತೀವಿ, ಏರ್ತಾ ಇರುತ್ತೆ ಕೋಪ ಮತ್ತು ಇಳಿಯುತ್ತೆ ಮತ್ತು ಬರುತ್ತೆ, ಈ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಮತ್ತು ನಿಮ್ಗೇನಾದ್ರು ಕ್ರೋನಿಕ್ ಕಂಡೀಷನ್ ಇದ್ದಲ್ಲಿ ಅದು ಕೂಡ ಜಾಸ್ತಿ ಆಗುವ ಸಂಭಾವನೆ ತುಂಬ ಕಾಣಿಸ್ತಾ ಇದೆ. ಮತ್ತು ನಿಮ್ಮ ಊಟದ ಬಗ್ಗೆ ಕಾಳಜಿ ವಹಿಸಿ, ಇಲ್ಲಾಂತಂದರೆ ಇಂಡೈಜೆಷನ್ನು ಎಸಿಡಿಟಿ ಅಂಥ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ಹೆಲ್ತ್ ವೈಸು ಸ್ವಲ್ಪ ಜಾಸ್ತಿನೇ ಏನಂತಾರಲ್ಲ ಜಾಗ್ರತೆಯಿಂದ ಇರಿ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಪಡ್ತೀರ ಈ ತಿಂಗಳು. ಸೊ ಇನ್ನು ಮುಂದೆ ವ್ಯಾಪಾರ ಹಾಗೂ ಕೆಲಸ ಇದು ಹೇಗಿರುತ್ತೆ ನೋಡೋಣ. ಕೆಲಸ ಮಾಡೋರಿಗೇನು ಅಂತಂದರೆ ಕೋಪದ ಮೇಲೆ ಫುಲ್ ಕಂಟ್ರೋಲ್ ಇರಬೇಕು, ಇಲ್ಲ ಅಂತಂದರೆ ಕಷ್ಟಪಡ್ತೀರ. ತುಂಬ ಸನ್ನಿವೇಶಗಳು ಬರುತ್ತೆ ಈ ತಿಂಗಳು, ನೀವು ಒಂಥರ ಕನ್ಫ್ರಂಟೇಷನ್ ಮೋಡಲ್ಲೇ ಇರ್ತೀರ, ಅಂದರೆ ಜಗಳ ಆಡುವ ಮೂಡಲ್ಲಿ ಇರ್ತೀರ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ತುಂಬ ಕೆಲಸದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರು ಹೇಳ್ಬೋದು, ನಿಮ್ಮ ಬಾಸ್ಗಳು ಹೇಳ್ಬೋದು. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಬೇಡಿ, ಯಾಕಂದರೆ ಸ್ವಲ್ಪ ಕಾನ್ಫಿಡೆನ್ಸು ಲೋ ಆಗುತ್ತೆ ಈ ಥರ ಸಮಸ್ಯೆಗಳಾದಾಗ. ಕೆಲಸ ಸ್ಲೋ ಆಗಿ ಸಾಗುತ್ತೆ, ಅಂದರೆ ಆಮೆಯ ಗತಿಯಲ್ಲಿ ಸಾಗುತ್ತೆ. ಸೊ ಚಿಂತಿಸಬೇಡಿ, ಯಾಕಂತಂದರೆ ಸಮಯ ಬದಲಾಗುತ್ತೆ. ಈ ತಿಂಗಳು ಹೀಗಿದೆ, ಮುಂದಿನ ತಿಂಗಳು ಸ್ವಲ್ಪ ಇನ್ನೂ ಚೆನ್ನಾಗಾಗುತ್ತೆ ನಿಮಗೆ. ಸೊ ಕಾನ್ಫಿಡೆಂಟ್ ಆಗಿರಿ, ಅಡೆತಡೆಗಳು ತುಂಬ ಬರುತ್ತೆ ಈ ತಿಂಗಳು ನಿಮಗೆ ಕೆಲಸದಲ್ಲಿ. ಸೊ ಜಾಸ್ತಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಕಾನ್ಫಿಡೆನ್ಸಿಂದ ಮುನ್ನುಗ್ಗಿ ಎಲ್ಲ ಒಳ್ಳೆಯದಾಗುತ್ತೆ. ಇವಾಗ ವ್ಯಾಪಾರಸ್ಥರದ್ದೇನು ಅಂತಂದರೆ ಅವ್ರದ್ದು ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಆಗಿರುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಇರಲ್ಲ, ಅಂದರೆ ಯಾವುದಾದ್ರೂ ಒಂದು ಡೀಲ್ ಕ್ಲೋಸ್ ಮಾಡಬೇಕು ಇಲ್ಲ ಹೊಸ ಡೀಲಿಗೆ ಕೈ ಹಾಕಬೇಕು ಅನ್ನೋದು ಒಂಚೂರು ಆ ಸ್ಪಿರಿಟ್ ಇರಲ್ಲ ಅನ್ಬೋದು. ಅಂದರೆ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ. ಸೊ ಹಾಕಬೇಕಾ ಹಾಕಬಾರ್ದಾ, ಪ್ರಾಬ್ಲಮ್ ಆಗುತ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಅವ್ರಿಗೆ ಕಾಡ್ತಾ ಇರುತ್ತೆ. ಸೊ ವ್ಯಾಪಾರಸ್ಥರು ಏನಾದರೂ ದೊಡ್ಡ ಪ್ಲ್ಯಾನ್ ಮಾಡಿದರೆ ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಇನ್ನೊಂದು ತಿಂಗಳು ಹೋಗಲಿ, ಅದಾದಮೇಲೆ ಮತ್ತೆ ಗ್ರಹಗಳ ಸ್ಥಿತಿ ಬದಲಾಗುತ್ತೆ, ಈ ಗ್ರಹಣದ ಏನು ಫಲ ಇದೆ ಅದೂ ಕಮ್ಮಿಯಾಗುತ್ತೆ, ಅದಾದಮೇಲೆ ನೀವು ಮುಂದೆ ಪ್ಲ್ಯಾನ್ ಮಾಡಿ ದೊಡ್ಡ ಕೆಲಸಗಳನ್ನು ಮಾಡ್ಬೋದು. ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಕಾನ್ಫಿಡೆನ್ಸ್ನ ಹೆಚ್ಚಿಸಬೇಕು, ಮತ್ತು ನಿಮ್ಮ ಕಸ್ಟಮರ್ಗಳೇನಿದ್ದಾರೆ ಅವ್ರ ಕಾನ್ಫಿಡೆನ್ಸು ನೀವು ಜಾಸ್ತಿ ಮಾಡಬೇಕು. ಸೊ ವ್ಯಾಪಾರಸ್ಥರು ಇಷ್ಟು ಮಾಡಿದರೆ ಇನ್ನು ಮುಂದೆ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂತಂದರೆ ಸ್ಲೋ ಇರುತ್ತೆ ಈ ತಿಂಗಳು, ಅವ್ರ ಹತ್ರನೂ ಕಾನ್ಫಿಡೆನ್ಸ್ ಇರಲ್ಲ, ಆಮೇಲೆ ಆ ಡಿಸಿಪ್ಲಿನ್ ಅನ್ನೋದು ಇರಲ್ಲ, ಬರಲ್ಲ ಈ ತಿಂಗಳು ಜಾಸ್ತಿ. ಸೊ ಸ್ವಲ್ಪ ಮನ ಅನ್ನೋದು ತುಂಬ ಚಂಚಲವಾಗಿರುತ್ತೆ. ಸೊ ಅದರಿಂದ ಏನು ಮಾಡಬೇಕು ಅಂತಂದರೆ ನೀವು ಪ್ಲ್ಯಾನ್ ಮಾಡಿ
ಪ್ಲ್ಯಾನಿಗೆ ತಕ್ಕಂತೆ ಕೆಲಸ ಮಾಡಿ. ಸೊ ನಿಮ್ಗೆ ಒಳ್ಳೆಯದಾಗತ್ತೆ. ಇನ್ನು ಮುಂದೆ ಆದಾಯ ನೋಡಬೇಕು ಅಂತಂದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಈ ತಿಂಗಳು ನೀವು, ಯಾಕಂತಂದರೆ ಖರ್ಚು ಜಾಸ್ತಿ ಬರೋದು ಕಮ್ಮಿ. ಸ್ವಲ್ಪ ಗುರು ಮತ್ತು ಶುಕ್ರ ಇಬ್ಬರು ಒಳ್ಳೆ ಪೊಸಿಷನಲ್ಲಿದ್ದಾರೆ, ಅದರಿಂದ ಒಂಚೂರು ಲಾಭ ಆಗ್ಬೋದು. ಬಟ್ ಅನಿರೀಕ್ಷಿತ ಲಾಭ ಇರುತ್ತೆ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬರ್ಬೋದು. ತುಂಬ ಜಾಸ್ತಿನೂ ಬರಲ್ಲ, ತುಂಬ ಕಮ್ಮಿನೂ ಬರಲ್ಲ, ಒಂಥರ ಮೀಡಿಯಮ್ ಅನ್ಬೋದು ಆದಾಯ. ಇನ್ನೊಂದೇನು ಅಂತಂದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಸ್ಪೆಷಲಿ ಸ್ಪೆಂಡಿಂಗು, ಅಂದರೆ ಸುಮ್ಮನೆ ಖರ್ಚು ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದು ಆದಾಯದ ವಿಚಾರ. ಸೊ ಇನ್ನು ಮುಂದೆ ಕುಟುಂಬದಲ್ಲಿ ಹೇಗಿರುತ್ತೆ ಅಂತಂದರೆ ಫ್ರೆಜೈಲ್ ಹ್ಯಾಂಡಲ್ ವಿತ್ ಕೇರ್ ಅಂತೀವಿ, ನೋಡ್ತೀವಿ ಗ್ಲಾಸ್ ಥರ, ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಈ ತಿಂಗಳು. ಸೊ ಅದೇನಾಗುತ್ತೆ ಅಂದರೆ ನೀವೇ ಕಾರಣರಾಗ್ಬೋದು, ಯಾಕಂತಂದರೆ ನಿಮ್ಮ ಕೋಪ ಜಾಸ್ತಿ ಇರುತ್ತೆ ಇವಾಗ. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ, ಆಮೇಲೆ ನಿಮ್ಮ ಹಿರಿಯರ ಆರೋಗ್ಯ ಏನಿದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಮ ಸಂಗಾತಿ ಇಲ್ಲ ನಿಮ್ಮ ಹೆಂಡತಿ ಆಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ನಿಮಗೆ ಈ ತಿಂಗಳು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಅಷ್ಟೊಂದು ಗಲಾಟೆ ಮಾಡಲ್ಲ, ಅವರು ಕೂಡ ಒಂದು ಲೆವೆಲ್ಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ತೊಂದರೆ ಕೊಡಬಹುದು. ಸೊ ಇದು ಓವರಾಲ್ ಕುಟುಂಬದಲ್ಲಿ ಹೀಗಿರುತ್ತೆ, ಅಂದರೆ ನೀವೇ ನೋಡ್ಕೋಬೇಕು ಈ ತಿಂಗಳು. ಇನ್ನು ಮುಂದೆ ರೆಮಿಡೀಸ್ ಏನು ಮಾಡೋದು, ಉಪಾಯಗಳೇನು? ಅಷ್ಟಮ ಶನಿ ಇದೆ ನಿಮಗೆ. ಸೊ ಇವಾಗ ಹನುಮಾನ್ ಚಾಲೀಸದ ಪಾಠವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ, ಅದರಿಂದ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ, ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ. ಮತ್ತು ಕಾಳಭೈರವ ಅಷ್ಟಕದ ಪಾಠವನ್ನು ಮಾಡಿ, ಅದರಿಂದ ಕೂಡ ನಿಮಗೆ ಒಂದು ವಿಚಾರಗಳಲ್ಲಿ ಒಂದು ಸ್ಟೆಬಿಲಿಟಿ ಅಂತೀವಿ, ಒಂದು ಸ್ಥಿರತೆ ಕೊಡುತ್ತೆ, ಪಾಸಿಟಿವಿಟಿ ಕೊಡುತ್ತೆ ಇದು ಮಾಡಿ. ಇನ್ನು ದಾನ ಮಾಡಬೇಕು ಅಂತಂದರೆ ಉದ್ದು, ಕರಿ ಉದ್ದು, ಹುರುಳಿಕಾಳು ಮತ್ತು ಕರಿ ಎಳ್ಳು, ಇದನ್ನು ನೀವು ಶನಿವಾರದ ದಿನ ದಾನ ಮಾಡ್ಬೋದು. ಇನ್ನೊಂದೇನು ಮಾಡ್ಬೋದು ಅಂತಂದರೆ ಸುಬ್ರಹ್ಮಣ್ಯಂಗೆ ಇಲ್ಲ ಕಾರ್ತಿಕೇಯಂಗೆ ಪ್ರಾರ್ಥಿಸಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಇವೆಲ್ಲವನ್ನು ಮಾಡಿ ನಿಮಗೆಲ್ಲರಿಗೂ ಒಂದು ಡೈರೆಕ್ಷನ್ ಅನ್ನೋದು ಸಿಗುತ್ತೆ. ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ, ನಮಸ್ಕಾರ.